ಅಭಿಮನ್ಯು ಬಗ್ಗೆ ಹೇಳಬೇಕಂದ್ರೆ, ಅಭಿಮನ್ಯು ನಮ್ಮ ಮತ್ತಿಗೋಡ್ ಕ್ಯಾಂಪ್ಲಂದು ಬಂದಿದ್ದಾನೆ. ಅಭಿಮನ್ಯು ಈಸ್ ಆಲ್ವೇಸ್ ಹೀರೋನ್ ನಾವು ಹೇಳಬೇಕಾಗುತ್ತದೆ. ಯಾವ ಕಾಡಾನೆಗಳು ಸೆರೆ ಹಿಡಬೇಕಂದ್ರೆ ನಾವು ಅಭಿಮನ್ಯು ಕರ್ಕೊಂಡೇ ಹೋಗ್ತೀವಿ. ಅಷ್ಟು ಒಂದು ಡ್ಯಾರಿಂಗ್ ಎಲಿಫೆಂಟು, ಯಾವುದಕ್ಕೂ ಎದುರಲ್ಲ ಅಭಿಮನ್ಯು. ಅಭಿಮನ್ಯು ಮೇಲೆ ನಮಗೆ ಪೂರ್ತಿ ನಂಬಿಕೆ ಇರುತ್ತದೆ. ಅದು ನಮ್ಮ ಆನೆ ಮಾಹುತ್ ಕಾವಡಿಯೇ ನಾವು ಹೇಳಬೇಕಾಗುತ್ತದೆ. ಆ ವಸಂತ ಅಭಿಮನ್ಯು ಕಂಟ್ರೋಲ್ ಮಾಡುವ ರೀತಿಯಲ್ಲೂ ಇರುತ್ತದೆ. ಆ್ಯಂಡ್ ಅನದರ್ ಥಿಂಗ್, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಮಾಹುತ್ ಆ್ಯಂಡ್ ಆನೆ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಈಗ ನಾವು ನಾನು ಒಂದು ಇನ್ಸಿಡೆಂಟ್ ಅಭಿಮನ್ಯು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಏನಾವುದು ವಸಂತವೇ ಏನಾವುದು ಜೋರು ಮಾಡೋಕ್ಕೆ ಏನಾವುದು ಹೋಗುವಾಗ ಅಭಿಮನ್ಯು ಹೂ ಹೂ ಹುಣುಕುಗ್ತಾನೆ. ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಮಾಹುತ ಅಂದ ಆನೆ. ಅಭಿಮನ್ಯು ಇಸ್ ಅ ಡ್ಯಾರಿಂಗ್ ಎಲಿಫೆಂಟ್. ಅಭಿಮನ್ಯುಕ್ಕೆ ಅಭಿಮನ್ಯುವೇ ಈಕ್ವಲು. ಅಭಿಮನ್ಯು ಅಂದರೆ ನಮ್ಮ ಇತಿಹಾಸದಲ್ಲಿಂದ ಅಭಿಮನ್ಯು ಹೇಗೆ ಹೊಟ್ಟೆಯಲ್ಲಿಂದು ಕಲ್ತಿದ್ದಾನೆ, ಅಷ್ಟು ಈಸ್ ಅ ಲೀಡರು, ಹೀರೋ, ಅದೇನು ನಮ್ಮ ಮ್ಯೂಸಿಕಲ್ ಗಾಡಿ ಇಳ್ಕೊಂಡು ಹೋಗ್ತಾ ಇದ್ದಾನು. ಈಗ ಅಂಬಾರಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೂ ಅವನು ಎಷ್ಟು ದಸರಾ ಕೊಡುವಾಗಲೂ ಅಭಿಮನ್ಯು ಮಾಡ್ತಾನೆ. ಅಭಿಮನ್ಯುಕ್ಕೆ ಈಕ್ವಲ್ ಅಭಿಮನ್ಯುವೆ. ಇತಿಹಾಸ ಸೃಷ್ಟಿ ಅಂದರೆ, ಈ ಸತಿ ಅಭಿಮನ್ಯು ಈಗ ಲೈಟಿಂಗಲ್ಲಿ ಹೋಗಿದ್ದಾನೆ. ಈಗ ಕೆಲವೊಂದು ಆನೆಗಳಿಗೂ ಫ್ಲ್ಯಾಶ್ ಆಗಲ್ಲ, ಅದು ಆಗಲ್ಲ ಅಂತ ಹೇಳ್ತೀವಿ. ಬಟ್ ಅಭಿಮನ್ಯು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ. ಯಾವ ಆನೆಗಳ ಜೊತೆಗಳೂ ಅವನು ನಡೀತಾನೆ. ಈ ಆನೆಯೇ ಬೇಕು, ಅದು ಬೇಕು, ಇದು ಬೇಕು ಅಲ್ಲ ಇಲ್ಲ. ಅದರಿಂದ ಅಭಿಮನ್ಯು ಈಗ ಚೆನ್ನಾಗಿ ಹೌಡ ಹತ್ಕೊಂಡು ದಸರಾವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾನೆ. ನಾವೆಲ್ಲರೂ ಅಭಿಮನ್ಯುಕ್ಕೂ ವಸಂತ ಅವ್ಗೆ ಥ್ಯಾಂಕ್ಫುಲ್ಲಾಗಿರಬೇಕಾಗುತ್ತದೆ. ಆ್ಯಂಡ್ ವಿ ಆರ್ ಗ್ರೇಟ್ಫುಲ್ ಟು ದಮ್ ಆಲ್ಸೋ. ಥ್ಯಾಂಕ್.